ಪ್ರತಿ ವರ್ಷ ಸಿನಿಮಾ ಮಂದಿಗೆ ಸಿನಿಮಾ ಪತ್ರಕರ್ತರೇ ಸೇರ್ಕೊಂಡು ಒಂದು ಅವಾರ್ಡ್ ಅನ್ನ ಕೊಡ್ತಿದ್ದಾರೆ ಅದು ಐದು ವರ್ಷದಿಂದ ಕಳೆದ ಐದು ವರ್ಷದಿಂದ ಈ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಆ ಅವಾರ್ಡ್ ಹೆಸರೇ ಚಂದನವನದ ಕ್ರಿಟಿಕ್ಸ್ ಅವಾರ್ಡ್ ಅಂತ ಹೇಳಿ ಈ ಅವಾರ್ಡ್ ಇದೇ ತಿಂಗಳು ಇಪ್ಪತ್ತೆಂಟರಂದು ಈ ಅವಾರ್ಡ್ ಅನ್ನ ಘೋಷಣೆ ಮಾಡೋಕೆ ಶುರುವಾಗುತ್ತೆ ಈ ವೇದಿಕೆ ಈಗ ಸಜ್ಜಾಗ್ತಾ ಇದೆ ಅದ್ದೂರಿಯಾಗಿ ಬಹಳ ಅದ್ದೂರಿಯಾಗಿ ಹಾಗೆ ಬಹಳ ಸಂಭ್ರಮದಿಂದ ಈ ವೇದಿಕೆ ಸಜ್ಜಾಗ್ತಾ ಇದೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿನಂದು ಅವಾರ್ಡ್ ಫಂಕ್ಷನ್ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಈ ಚಂದನವನದ ಕ್ರಿಟಿಕ್ಸ್ ಅಕಾಡೆಮಿ ಅವರು ಈಗೊಂದು ಮಂಗಳವಾರದಂದು ಅಂದ್ರೆ ಇವತ್ತು ಮಂಗಳವಾರದಂದು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮ ಏನು ಅಂತಂದ್ರೆ ಯಾರ್ಯಾರು ನಾಮಿನೇಷನ್ ಇರುತ್ತಲ್ಲ ಯಾವ್ಯಾವ ಸಿನಿಮಾಗಳ ನಾಮಿನೇಷನ್ ಇರುತ್ತಲ್ಲ ಅದರ ಒಂದು ತೋರಿಸಿದ್ರು ಹಾಗೆ ಅವಾರ್ಡ್ ನ ಅನಾವರಣ ಮಾಡಿದ್ರು ಈ ಬಾರಿ ವಿಶೇಷ ಏನು ಅಂತಂದ್ರೆ ಐದನೇ ಬಾರಿಯ ಚಂದನವನದ ಕ್ರಿಟಿಕ್ಸ್ ಅವಾರ್ಡ್ ಅಂತಾನೆ ಹೇಳ್ಬಹುದು ಈ ಕಾರ್ಯಕ್ರಮದಲ್ಲಿ ಕಾವೇರಿ ಹಾಸ್ಪಿಟಲ್ ಅವರ ಸಹಯೋಗದಲ್ಲಿ ಒಂದು ದೇಹ ಎಂಟು ಜೀವ ಅನ್ನುವಂತಹ ಒಂದೊಳ್ಳೆ ಥೀಮ್ ಅನ್ನ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಿದ್ರು ಅವರ ಸಹಕಾರನೂ ಇದೆ ಏನ್ ಕಾವೇರಿ ಹಾಸ್ಪಿಟಲ್ ಇದಾರಲ್ವ ಅವರ ಸಹಕಾರವೂ ಇದೆ ಅವರ ಥೀಮ್ ಬಂದ್ಬಿಟ್ಟು ಒಂದು ದೇಹ ಎಂಟು ಜೀವ ಅಂತ ಹೇಳಿ ಅಂಗಾಂಗಗಳನ್ನ ದಾನ ಮಾಡುವ ವಿಶೇಷವಾದ ಕಾಳಜಿಯನ್ನ ಹೊಂದಿರುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ ಅನ್ಸುತ್ತೆ ಅಂದ ಹಾಗೆ ಈ ನಾಮ ನಿರ್ದೇಶನಗೊಂಡಿರುವಂತಹ ಸಿನಿಮಾಗಳ ಬಗ್ಗೆ ಹೇಳೋಕೆ ನಿರ್ದೇಶಕರಾಗಿರುವಂತಹ ಇಂದ್ರಜಿತ್ ಲಂಕೇಶ್ ಅವರು ನಟರಾಗಿರುವಂತಹ ಶರಣ್ ಅವರು ಹಾಗೆ ಕ್ಯೂಟ್ ನಟಿಯಾಗಿರುವಂತಹ ಅಮೂಲ್ಯ ಅವರು ಕೂಡ ಬಂದಿದ್ರು ಅವರು ಆಲ್ ದಿ ಬೆಸ್ಟ್ ಅಂತ ಈ ಚಂದ್ರನವನ್ನು ಕ್ರಿಟಿಕ್ಸ್ ಅವಾರ್ಡ್ಗೆ ವಿಶ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಈ ನಾಮ ಸಿನಿಮಾಗಳು ಯಾವ್ಯಾವ್ದು ಯಾವ ತರ ಅವಾರ್ಡ್ ಫಂಕ್ಷನ್ ನಡೆಯುತ್ತೆ ಹಾಗೆ ಇದೆ ಮತ್ತೆ ಶರಣ್ ಅವರಾಗಿರ್ಲಿ ಅಮೂಲ್ಯ ಅವ್ರಾಗಿರ್ಲಿ ಇಂದ್ರಜಿತ್ ಲಂಕೇಶ್ ಅವ್ರ ಆಗಿರ್ಲಿ ಯಾವ ತರ ಮಾತುಗಳನ್ನ ಆಡಿದ್ದಾರೆ ಎಷ್ಟು ಹುಮ್ಮಸ್ಸಿರುವ ಮಾತುಗಳನ್ನ ಆಡಿ ಎಲ್ಲರ ಮುಖದಲ್ಲಿ ಉತ್ಸಾಹವನ್ನ ತಂದಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಒಂದು ಹೆಮ್ಮೆಯ ವಿಷಯ ಯಾಕೆ ಅಂತಂದರೆ ನನ್ನ ಸ್ನೇಹಿತರು ಶ್ಯಾಮ್ ಶಶಿ ಬಿಜಿ ಮತ್ತು ಶರಣ್ ಅವರು ಮೊದಲನೇದಾಗಿ ಮೊದಲನೇ ವರ್ಷ ಶುರು ಮಾಡಿದಾಗ ಒಂದು ಕಲಾವಿದರ ಸಂಘದಲ್ಲಿ ಶುರು ಮಾಡಿದ್ರು ಚಂದನವಾದ ಒಂದು ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ಆಗ ಬಂದು ಭೇಟಿ ಆಗಿದ್ದರು ಒಂದು ಸಣ್ಣದಾಗಲ್ಲ ಅವರ ಒಂದು ಪ್ರೀತಿಯ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಮಾಡಿದರು ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಒಂದು ಐದು ವರ್ಷ ನಡೆದು ಬಂದ ದಾರಿ ನೋಡಿದ್ರೆ ಒಂದು ಪ್ರತಿಯೊಬ್ಬ ಯುವಕರಿಗೆ ಯುವ ಪ್ರತಿಭೆಗೆ ಯುವ ನಿರ್ದೇಶಕರಿಗೆ ನಟರಿಗೆ ನಟಿಯರಿಗೆ ಇಡೀ ಇಡೀ ಒಂದು ಚಿತ್ರರಂಗಕ್ಕೆ ಒಂದು ಸ್ಫೂರ್ತಿಯಾಗಿದ್ದಾರೆ ಯಾಕೆ ಅಂತಂದರೆ ಒಬ್ಬ ನಿರ್ದೇಶಕನಾಗಿ ನಾನು ಮಾತಾಡಬಲ್ಲೆ ಮತ್ತು ಪ್ರತಿಯೊಬ್ಬ ಯುವ ನಟರಿಗೆ ಒಂದು ಪ್ರಶಸ್ತಿ ಬಂದಾಗ ಅವರಿಗೆ ಎಷ್ಟು ಒಂದು ಆ ಒಂದು ಸ್ಪರ್ಶ ನೀಡುತ್ತೆ ಒಂದು ಸ್ಫೂರ್ತಿ ನೀಡುತ್ತೆ ಒಂದು ಕಿಡಿ ಹಚ್ಚುತ್ತೆ ಅಂತಂದರೆ ಅದು ಎಲ್ಲರಿಗೂ ಗೊತ್ತಿದೆ ನಮ್ಮೆಲ್ಲರಿಗೂ ಆ ಒಂದು ಪ್ರತಿಭೆಯನ್ನು ಆ ಒಂದು ನಟನೆಯನ್ನು ಒಂದು ಸಿನಿಮಾನ ಒಂದು ರೆಕಗ್ನೈಸ್ ಮಾಡಿ ಒಂದು ಪತ್ರಕರ್ತರ ತಂಡ ಅದು ಹಿರಿಯ ಪತ್ರಕರ್ತರು ಅಂತ ಹೇಳ್ಬೋದು ಯಾಕಂತಂದರೆ ಅವರ ವಿಮರ್ಶೆಗಳು ಇವತ್ತು ಈ ಶ್ಯಾಮ್ ಪ್ರಸಾದ್ ಇರ್ಬೋದು ನಮ್ಮ ಶರಣ್ ಇರ್ಬೋದು ವಿಜಯ್ ಇರ್ಬೋದು ಮತ್ತು ಶಶಿ ಅವರ ಒಂದು ವಿಮರ್ಶೆಗಳು ಇವತ್ತು ನಮ್ಮ ಚಿತ್ರರಂಗನ ಒಂದು ಇವತ್ತಿನ ಮಟ್ಟಕ್ಕೆ ಪ್ರತಿ ಒಬ್ಬರು ಭಾರತದ ಪ್ರತಿಯೊಬ್ಬರು ನಮ್ಮ ಕನ್ನಡ ಕಡೆ ನೋಡ್ತಾ ಇರೋದು ಅಂತಂದರೆ ನಮ್ಮ ಎಲ್ಲ ಪತ್ರಕರ್ತರ ಒಂದು ವಿಶೇಷವಾಗಿ ಈ ನಾಲ್ಕು ಜನದ ಒಂದು ವಿಮರ್ಶೆ ಅಂತ ಹೇಳ್ಬೋದು ಯಾಕಂದರೆ ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಸಿನಿಮಾದ ವಿಮರ್ಶೆ ಓದೋದು ಅಷ್ಟೇ ಅಲ್ಲ ಅವರು ಮತ್ತು ನಾನು ಒಬ್ಬ ನಿರ್ದೇಶಕನಾಗಿ ಡೆವಲಪ್ ಆಗೋದಕ್ಕೂ ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ ಮತ್ತು ಅವರೆಲ್ಲ ಸೇರಿ ಇವತ್ತು ಈ ನಾಲ್ಕು ಜನ ಒಂದು ಕ್ರಿಟಿಕ್ಸ್ ಅವಾರ್ಡ್ ಕೊಡ್ತಾ ಇದ್ದಾಗ ಒಂದು ಬೆನ್ನು ತಟ್ಟಿದಾಗ ಒಂದು ರೆಕಗ್ನೈಸ್ ಮಾಡಿದಾಗ ಅವರಿಗೆ ಎಷ್ಟು ಒಂದು ಸ್ಫೂರ್ತಿ ನೀಡುತ್ತೆ ಅವ್ರಿಗೊಂದು ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಒಂದು ಬೆಂಬಲ ನೀಡುತ್ತೆ ಅಂತಂದರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳೆದಿರೋದು ಅದು ಒಂದು ವಿಶೇಷವಾದ ಒಂದು ನಿಮಗೆ ಒಂದು ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೋದು ಸೊ ಈ ಕಾರಣದಿಂದ ಇವತ್ತು ನಾನಿಲ್ಲಿ ಬಂದಿರೋದು ನನ್ನ ಹೆಮ್ಮೆಯ ವಿಷಯ ಒಂದು ಆ ಪ್ರಶಸ್ತಿಯವನ್ನು ಇವತ್ತು ತೋರಿಸ್ತಾ ಇರೋದು ನಿಮ್ಮೆಲ್ಲರಿಗೂ ಇವತ್ತು ಒಂದು ರಿಲೀಸ್ ಮಾಡಿರೋದು ನನಗೆ ಒಂದು ಖುಷಿ ಕೊಟ್ಟಿದೆ ಇನ್ನೂ ಹೆಚ್ಚು ಯುವ ಪ್ರತಿಭೆಗಳನ್ನ ಬೆಳೆಸ್ತಾ ಇರಿ ಶ್ಯಾಮ್ ಶಶಿ ಮತ್ತು ಶರಣ್ ಮತ್ತು ನನ್ನ ಸ್ನೇಹಿತರು ಶರಣ್ ಹುಲ್ಲೂರು ಅಂತ ಹೇಳಬೇಕು ಅವರು ಹಿರಿಯ ಸಾಹಿತಿ ಕೂಡ ಈಗ ಮತ್ತು ವಿಜಯ್ ಅವರು ಅಷ್ಟೇ ನಾಲ್ಕು ಜನಕ್ಕೆ ಇನ್ನೂ ಹೆಚ್ಚು ಬೆಳೀತಾ ಇರಲಿ ನಾನು ನನ್ನ ಕಡೆಯಿಂದ ಏನಾಗುತ್ತೋ ಸಹಾಯ ನಾನು ಒಂದು ಅಳಿವ ಸೇವೆ ಮಾಡಬಲ್ಲೆ ಅಷ್ಟೇ ಮತ್ತು ಆದರೆ ಇವತ್ತು ಸರ್ಕಾರನೇ ಕೈ ಜೋಡಿಸಿರೋದು ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು ಯಾಕೆ ಅಂತಂದರೆ ಅವರು ಇವತ್ತು ಇವ್ರ ಜೊತೆ ಕೈ ಜೋಡಿಸಿರೋದು ಟೂರಿಸಮ್ ಅವರು ಮತ್ತು ನಮ್ಮ ಅಲಯನ್ಸ್ ಅವರು ಮತ್ತು ಕಾವೇರಿ ಹಾಸ್ಪಿಟ್ಲವರು ಇವರೆಲ್ಲ ಕೈ ಜೋಡಿಸಿರೋದು ಅವ್ರಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಬಂದಿದ್ದಾರೆ ಈ ನಾಲ್ಕು ಸ್ಪಾನ್ಸರ್ಸು ಮತ್ತು ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ಗಳು ಸೇರ್ಕೊಂಡಿದ್ದಾರೆ ಇವತ್ತು ಬೆಂಬಲ ನೀಡ್ತಾರೆ ನೀವು ಅಷ್ಟೇ ಒಂದು ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಸರ್ ಇಡೀ ಕರ್ನಾಟಕಕ್ಕೆ ಒಂದು ಸೇವೆ ಮಾಡ್ತಾ ಯಾಕೆ ಯಾಕೆಂತಂದರೆ ಹೆಚ್ಚು ಪ್ರತಿಭೆಗಳು ಬೆಳೆಯೋದಕ್ಕೆ ನೀವು ಒಂದು ಅವಕಾಶ ಇದ್ದೀರಾ ಮತ್ತು ಒಂದು ದೊಡ್ಡ ದೊಡ್ಡ ಒಂದು ವಿಶೇಷವಾದ ಒಂದು ಸಂಗತಿ ಅಂದರೆ ಈ ಒಂದು ವರ್ಷದ ಒಂದು ವಿಶೇಷ ಅಂತಂದರೆ ಅವಾರ್ಡ್ಸಿನ ಒಂದು ವಿಶೇಷ ಒಂದು ಅಂಗಾಂಗಗಳನ್ನು ನಾವು ಕೊಡೋ ಅಂಥದ್ದು ನಾವು ಒಬ್ಬ ಒಂದು ಜೀವ ಒಂದು ಜೀವ ಎಂಟು ಜೀವವನ್ನು ಉಳಿಸ್ಕೊಳ್ಳೋದು ಶಕ್ತಿ ನಮಗಿದೆ ಅಂತಂದಿದ್ದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಚಂದನವನ್ನ ಕ್ರಿಟಿಕ್ಸ್ ಅವಾರ್ಡ್ಸಿಂದ ಯಾಕಂತಂದ್ರೆ ಅವ್ರ ಕೈ ಜೋಡಿಸಿ ಇವತ್ತು ಆ ಥರದೊಂದು ವಿಶೇಷವಾದ ಒಂದು ಯೋಜನೆಯನ್ನು ಇವ್ರ ಜೊತೆ ಸೇರಿಸಿರೋದು ನಮಗೆ ಖುಷಿ ಕೊಟ್ಟಿದೆ ಮತ್ತು ನಮ್ಮ ಅಕ್ಕ ಗೌರಿ ಕೂಡ ಅವಳ ಕಣ್ಣನ್ನು ನೀಡಿದ್ಲು ಇವತ್ತು ಯಾರೋ ಒಬ್ಬರಿಗೆ ಆ ಒಂದು ದೃಷ್ಟಿ ಕಣ್ಣನ್ನ ನೀಡಕ್ಕೆ ಸಾಧ್ಯ ಆಗಿದೆ ಈ ಒಂದು ಅಂಗಾಂಗಗಳನ್ನು ನೀಡಿ ಮತ್ತು ಹಲವಾರು ಜನ ಇವತ್ತು ಕೊಟ್ಟಿದ್ದಾರೆ ನೀವು ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಗೌರಿ ಲಂಕೇಶ್ ಅವರು ಇವರೆಲ್ಲ ಅವರ ಒಂದು ಅಂಗಾಂಗಗಳನ್ನ ದಾನ ಮಾಡಿ ಇವತ್ತು ಜೀವಗಳನ್ನ ಉಳಿಸಿದಾರೆ ಇನ್ನೂ ಹೆಚ್ಚು ಈ ತರ ಜೀವ ಉಳಿಸೋದಕ್ಕೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಷ್ಟೇ ಅಲ್ಲ ಸರ್ಕಾರ ಅವ್ರ ಕೈ ಜೋಡಿಸಿರೋದು ಮತ್ತು ನೀವು ಅಲಯನ್ಸ್ ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಕೈ ಜೋಡಿಸಿರೋದು ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಈ ಅವಾರ್ಡ್ನ ಆಲ್ಮೋಸ್ಟ್ ಲೈಕ್ ತ್ರೀ ಇಯರ್ಸ್ ಅಂದ ತುಂಬ ಇದ್ದೆ ಬಟ್ ಯಾವತ್ತೂ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿರೋದಕ್ಕೆ ನನಗೆ ಬಹಳ ಖುಷಿ ಇದೆ ಯಾಕೆಂದರೆ ಐದು ವರ್ಷ ಆಗಿದೆ ಸ್ಟಾರ್ಟ್ ಆಗಿ ಬಟ್ ಮಿನಿಮಮ್ ಅಂದರೂ ನನಗೆ ಶಶಿ ಸರ್ ಮೂರು ವರ್ಷದಿಂದ ಹೇಳ್ತಾನೆ ಇದ್ರು ಆ ಒಂದು ಪಾಯಿಂಟಿಂದನೇ ನಾನು ಇವತ್ತು ಅಟ್ ಎನಿ ಕಾಸ್ಟ್ ನಾನು ಈ ಸತಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಭಾರಿ ಖುಷಿಯಿಂದ ಬಂದೆ ಹಾನೆಸ್ಟಾಗಿ ಹೇಳಬೇಕಂದ್ರೆ ಪ್ರೆಸ್ ಮೀತ್ಸ್ನಲ್ಲಿ ಮಾತಾಡೇ ತುಂಬ ದಿಸ ಆಗೋಗಿದೆ ಆ್ಯಂಡ್ ಮುಂಚೆಯೂ ಭಯ ಇತ್ತು ಇವತ್ತು ಭಯ ಆಗ್ತಾಯಿದೆ ಬಿಕಾಸ್ ಶ್ಯಾಮ್ ಸರ್ ಎಲ್ಲ ಕೂತ್ಕೊಂಡಿದ್ರು ನಾನು ಅದೇ ಸರ್ ಹೇಳ್ತಾ ಇದ್ರಲ್ಲ ಕ್ರಿಟಿಕ್ಸ್ ಅಂತ ನಾವೇನಾದ್ರು ಸಿನ್ಮಾ ಇವತ್ತು ರಿಲೀಸ್ ಆದರೆ ಭಾನುವಾರದ ಪೇಪರ್ ಕಾಯ್ತಾ ಇದ್ದೆ ಇವಾಗ ಆನ್ಲೈನ್ ಅಲ್ಲ ನೀವು ನೋಡಿದ ಒಂದು ತ್ರೀ ಅವರ್ಸ್ನಲ್ಲಿ ಬಂದ್ಬಿಡುತ್ತೆ ಆನ್ಲೈನ್ ಇವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ ಬೇರೆ ಪಿಕ್ಚರ್ಗೆ ಬಟ್ ಅವಾಗಂತೂ ಎಷ್ಟು ಇದ್ದೆ ಅಂದರೆ ಎಲ್ಲರಿಗೂ ಭಾರಿ ಇದ್ದೆ ನಾನು ಇವಾಗ ಸಿನಿಮಾ ಮಾಡಿಲ್ವಲ್ಲ ಸೋಪ್ರೇನಿ ಬಟ್ ಬಹಳ ಖುಷಿ ಆಗ್ತಾ ಇದೆ ಅಂದರೆ ಈ ಒಂದು ಒಳ್ಳೆ ಇಟ್ಕೊಂಡು ಈ ಒಂದು ಏನೋ ಒಂದು ಜೀವ ಎರಡು ಎಂಟು ಜೀವಗಳನ್ನ ಉಳಿಸ್ಬೋದು ಅನ್ನೋ ಒಂದು ನೋಷನ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆ ಅದನ್ನು ಕೈ ಜೋಡಿಸಿ ಮಾಡಿರೋ ಅಂಥ ಒಂದು ಈ ಒಂದು ಇವೆಂಟ್ ನನಗೆ ಬಹಳ ಖುಷಿ ಇದೆ ಯಾಕೆಂದರೆ ಒಂದು ಜೀವದಿಂದ ಎಂಟು ಜೀವ ಉಳಿಬೋದು ಅಂತ ಬಹುಶಃ ನನಗೂ ಗೊತ್ತಿರಲಿಲ್ಲ ಅಂಗಾಂಗ ದಾನಮ ಒಂದು ಎರಡು ಮೂರು ಅಂತ ಅಂದ್ಕೊಂಡಿದ್ದೆ ಇವತ್ತೇ ನನಗೊಂದು ಕ್ಲಾರಿಟಿ ಸಿಕ್ಕಿದ್ದು ಎಂಟು ಜೀವ ನಾನು ಉಳಿಸುವಂಥ ಶಕ್ತಿ ಇದೆ ಅಂತ ಸೊ ಖುಷಿಯಾಗುತ್ತೆ ಈಗ ಕಾವೇರಿ ಹಾಸ್ಪಿಟಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿರೋದು ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಬಗ್ಗೆ ನನಗೆ ಬಹಳ ಖುಷಿ ಇರೋದು ನಮ್ಮ ಶಶಿ ಸರ್ ಆಗಿರ್ಬೋದು ಶ್ಯಾಮ್ ಸರ್ ಆಗಿರ್ಬೋದು ಶರಣು ಸರ್ ಆಗಿರ್ಬೋದು ತ್ರೀ ಎಸ್ ಅಂತ ಮಾಡ್ತಾಯಿದ್ರು ರಿವ್ಯೂಸು ನಾನು ಭಾರಿ ಫಾಲೋ ಮಾಡ್ತಾ ಇದ್ದೆ ಆ್ಯಂಡ್ ಅದೇ ಒಂದು ಟೀಮ್ ಇವಾಗ ಎಲ್ಲರೂ ಬೇರೆ ನಮ್ಮ ಪತ್ರಕರ್ತರ ಜೊತೆಗೆ ಸೇರಿಕೊಂಡು ಮಾಡ್ತಿರೋ ಅಂಥ ಒಂದು ಕಾರ್ಯಕ್ರಮ ಇದು ಚಂದನವನ ಅವಾರ್ಡ್ಸ್ ಅಂತ ನನಗೆ ಏನು ಬೇಜಾರಾಗ್ತಿದೆ ಅಂದರೆ ನಾನು ಸಿನಿಮಾ ಮಾಡಿದಾಗ ನೀವು ಯಾರೂ ಅವಾರ್ಡ್ಸೇ ಕೊಟ್ಟಿಲ್ಲ ಇವಾಗ ಅವಾರ್ಡ್ಸ್ ಕೊಡ್ತಾಯಿದ್ದೀರಾ ಅಂತ ಬಿಕಾಸ್ ಎಲ್ಲೋ ಒಂದು ಕಡೆ ಅವಾಗ ನನ್ನ ಇಂಡಸ್ಟ್ರಿಗೆ ಬಂದಾಗ ತುಂಬ ಅವಾರ್ಡ್ಸ್ಗಳ್ ನಡೀತಾ ಇತ್ತು ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಎಲ್ಲ ಚಾನೆಲ್ಸು ಯಾರೂ ಅವಾರ್ಡ್ಸ್ ಮಾಡ್ತಾ ಇರಲಿಲ್ಲ ವಾಸ್ ಓನ್ಲಿ ಫಿಲ್ಮ್ ಫೇರ್ ಒಂದು ಒಂದೇ ಹೋಗ್ತಾ ಇತ್ತು ಅವಾಗೆಲ್ಲ ಉದ್ಯ ಟಿ ವಿ ಅವರು ಇವರು ಎಲ್ಲ ಇದ್ರು ಎಲ್ಲ ಚಾನೆಲ್ಸಿಂದ ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರೂ ಸ್ಟಾಪ್ ಮಾಡ್ಬಿಟ್ಟಿದ್ರು ಬಟ್ ಅಗೇನ್ ಇವಾಗ ಒಂದಷ್ಟು ಅವಾರ್ಡ್ ಆಗ್ತಿರೋದು ಬಹಳ ಖುಷಿ ಇದೆ ಆ್ಯಂಡ್ ಎಷ್ಟೋ ಅವಾರ್ಡ್ ಫಂಕ್ಷನ್ಸ್ಗಳು ಬೆಂಗಳೂರಿನಲ್ಲೂ ಒಂದು ನಡೆದಿದ್ದು ಬಹಳ ಖುಷಿ ಇದೆ ಐ ಆಮ್ ಆಲ್ಸೋ ವೆಯ್ಟಿಂಗ್ ಅಂದರೆ ಈ ಒಂದು ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೆದು ಇನ್ನೂ ಒಂದು ಅಂದರೆ ನಿಮ್ಮಂಥವರಿಂದ ಒಂದು ಅವಾರ್ಡ್ ತಗೊಳ್ಳೋದು ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಜಾಬ್ ಅದು ಅಂದರೆ ಫಿಲ್ಮ್ ಫೇರ್ ಕಿಂತೂ ಒಂದು ಪಟ್ ಹೆಚ್ಚು ಅಂತ ಹೇಳ್ಬೋದು ಯಾಕೆಂದರೆ ಪತ್ರಕರ್ತರ ಹತ್ರ ಒಂದು ಏನು ಹೊಗಳಿಸ್ಕೊಳ್ಳೋದು ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಅವ್ರು ಚೆನ್ನಾಗಿದೆ ಅಂತಂದರೆ ಅಪ್ಪ ನನಗೆ ಸಮಾಧಾನ ಆಗ್ತಾಯಿತ್ತು ಸೊ ಹಂಗಾಗಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಈ ಒಂದು ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ನಾನು ಚಂದನವನ ಫಿಲಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಹಳ ಪ್ರಿಸ್ಟೀಜಿಯಸ್ ಇದು ಆಮೇಲೆ ತುಂಬ ಅಮೂಲ್ಯವಾದದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಒಬ್ಬ ಸಿನಿಮಾದವನಾಗಿ ಸಿನಿಮಾದ ನಟನಾಗಿ ಒಬ್ಬ ನಿರ್ಮಾಪಕನಾಗಿ ಸುಮಾರು ಆಯಾಮಗಳಲ್ಲಿ ನನ್ನನ್ನು ನಾನು ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಕ್ರಿಟಿಕ್ಸ್ ಅಂತ ಬಂದಾಗ ಭಾಳ ಕಾತುರದಿಂದ ಪ್ರತಿ ರಿಲೀಸ್ ಆದಾಗ್ಲೂ ಕೂಡ ಒಂದು ಹಿಂಗೆ ನಾವು ಫಿಂಗರ್ಸ್ ಕ್ರಾಸ್ಡ್ ಕಾಯ್ತಾಯಿರ್ತೀವಿ ಒಂದು ಸಿನಿಮಾ ನಂದು ಹೆಂಗಾಯಿತು ಹೆಂಗಾಯಿತು ಅಂತ ಕೇಳುವಂಥದ್ದು ನಮಗೆ ಫಸ್ಟ್ ಸಿಗುವಂಥ ಒಂದು ಆ್ಯನ್ಸರು ಮತ್ತು ನಮ್ಮ ಸಿನಿಮಾ ಹೆಂಗಿದೆ ಅನ್ನೋವಂಥದ್ದು ನಮಗೆ ಗೊತ್ತಾಗುವಂಥದ್ದು ಇದು ಇದ್ರ ಮುಖಾಂತರ ಸೊ ಈ ನಿಟ್ಟಿನಲ್ಲಿ ನಮಗೆ ಭಾಳ ಹತ್ತಿರವಾದಂಥದ್ದು ಕ್ರಿಟಿಕ್ ಮಾಡೋವಂಥದ್ದು ಬಹಳ ಕಷ್ಟಕರವಾದಂಥ ವಿಚಾರ ಯಾಕಂತಂದರೆ ಸಿನಿಮಾ ಅನ್ನೋವಂಥದ್ದೇ ಭಿನ್ನಾಭಿಪ್ರಾಯಗಳು ಅಂತಂದರೆ ಇವ್ರಿಗೊಂದು ಇಷ್ಟ ಆಗ್ಬೋದು ನನಗೆ ಇನ್ನೊಂದು ಇಷ್ಟ ಆಗ್ಬೋದು ಅವ್ರಿಗೆ ಇನ್ನೊಂದು ಇಷ್ಟ ಆಗ್ಬೋದು ನಾವು ಮಾಡಿದ ಕ್ರಿಟಿಕ್ಕು ಅವ್ರಿಗೆ ಇಷ್ಟ ಆಗದೇ ಇರ್ಬೋದು ಅಥವಾ ಅವ್ರದ್ದೇ ಬೇರೆ ಆಗಿರುತ್ತೆ ಬಟ್ ಇದನ್ನೆಲ್ಲ ಕೂಡ ಸಮಗ್ರವಾಗಿ ಇಷ್ಟ ಆಗೋ ಥರದ ಒಪಿನಿಯನನ್ನು ಕೊಡೋ ಅಂಥದ್ದು ಇದೆ ಗೊತ್ತಾ ಅದು ನಿಜಕ್ಕೂ ಅಲ್ಲಿ ಕುತ್ಕೊಂಡು ಆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅವರ ಹೆಗಲು ಮೇಲೆ ಎಷ್ಟು ಭಾರ ಇದೆ ಅಂತನ್ನುವಂಥದ್ದು ಅವರುಗಳಿಗೇನೆ ಗೊತ್ತು ಸರ್ ಅದು ಸೊ ಈ ನಿಟ್ಟಿನಲ್ಲಿ ಈ ಒಂದು ಅಸೋಸಿಯೇಷನ್ನವರು ಈ ಒಂದು ತಂಡದವರು ಅವಾರ್ಡ್ ಕೊಡುವಂಥ ವಿಚಾರ ಇದೆ ಗೊತ್ತಾ ಇಲ್ಲಿ ನನಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಮತ್ತು ಇನ್ನೂ ಅರ್ಥಪೂರ್ಣ ಇದು ಯಾಕಂದರೆ ಒಬ್ಬರು ಕ್ರಿಟಿಕ್ಸ್ ಇಂದ ಬರ್ತಾ ಇರೋವಂಥ ಒಂದು ಅವಾರ್ಡ್ಗೆ ಅದರದ್ದೇ ಆದಂಥ ಒಂದು ವೇಟೇಜ್ ಇದೆ ಮತ್ತು ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ ಸೊ ಈ ನಿಟ್ಟಿನಲ್ಲಿ ಸೊ ಇವತ್ತು ಎಲ್ಲರನ್ನೂ ನಮಗೆ ಕಲಾವಿದರುಗಳಿಗೆ ಹೇಳ್ತೀನಿ ನಾನು ಯಾಕಂದರೆ ನಾನೊಬ್ಬ ಕಲಾವಿದನಾಗಿ ಕಲಾವಿದರಾಗಿ ನಾನು ಹೇಳ್ತೀನಿ ಗುರ್ತಿಸ್ಕೊಳ್ಳೋದಿದೆ ಗೊತ್ತಾ ಅದು ತುಂಬ ಕಷ್ಟವಾದ ವಿಚಾರ ಒಬ್ಬರನ್ನ ಗುರ್ತಿಸೋದಿದೆಯಲ್ಲ ಅದು ಬಹಳ ಪುಣ್ಯದ ಕೆಲಸ ರೀ ಅದು ಯಾಕಂದರೆ ಮಹಾನೀರು ಪುಣ್ಯಾತ್ಮರು ಇವತ್ತು ಶರಣನ್ನು ಗುರ್ತಿಸಿದ್ರಿಂದ ಇವತ್ತು ಇಷ್ಟು ವರ್ಷಗಳ ಕಾಲ ಇಲ್ಲಿ ಜರ್ನಿ ಮಾಡಿ ಇಲ್ಲಿ ಬಂದು ನಿಂತಿದ್ದೀನಿ ಅವರೆಲ್ಲರಿಗೂ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು ಇವತ್ತು ಈ ಒಂದು ತಂಡ ಕಲಾವಿದರುಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡೋದಂಥವ್ರನ್ನ ಟ್ಯಾಲೆಂಟ್ಸನ್ನು ಗುರ್ತಿಸುವಂಥ ಒಂದು ಪುಣ್ಯದ ಕೆಲಸ ಇದ್ದಾರೆ ಗುರ್ತಿಸೋದರ ಜೊತೆಯಲ್ಲಿ ಅವರನ್ನು ಸತ್ಕರಿಸುವಂಥದ್ದು ಅವರನ್ನು ಗುರ್ತಿಸಿ ಅವ್ರು ಇನ್ನೂ ನಾಲ್ಕು ಪ್ಲ್ಯಾಟ್ಫಾರ್ಮ್ಗಳನ್ನು ಸಿಗೋ ಥರದಕ್ಕೆ ಒಂದು ದಾರಿನ ಮಾಡಿಕೊಡ್ತಾ ಇರೋವಂಥ ಒಂದು ಪುಣ್ಯದ ಕೆಲಸ ಇದು ಸೊ ಈ ಥರದ ಒಂದು ಈವೆಂಟಿಗೆ ನಾನು ಬಂದಿದ್ದು ನಾನು ಸಾಕ್ಷಿ ಆಗ್ತಾ ಇರೋವಂಥದ್ದು ಇವತ್ತು ನನಗೆ ಸಿಕ್ಕಿರೋವಂಥ ಒಂದು ದೊಡ್ಡ ಲಕ್ಕಿದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಯಾರ್ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ ಅಥವಾ ಇನ್ನು ಯಾರ್ಯಾರು ಅವಾರ್ಡ್ಸ್ ಅವಾರ್ಡ್ಗಳನ್ನ ವಿನ್ ಆಗ್ತಾ ಇದ್ದಾರೆ ನನಗೇನು ಅಂತಂದರೆ ಇಲ್ಲಿ ಯಾರ್ಯಾರು ಈ ನಾಮಿನೇಷನ್ಸ್ಗೆ ಯಾರ್ಯಾರು ಬರ್ತಾ ಇದ್ದಾರೆ ನಾನು ಈ ಒಂದು ಒಂದು ವಿಚಾರ ಹೇಳ್ತೀನಿ ಅಲ್ಲಿ ನಾಲ್ಕು ಜನ ಇರ್ತಾರೋ ಅಥವಾ ಐದು ಜನ ಇರ್ತಾರೋ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಇಲ್ಲಿ ತನಕ ನೀವು ಬಂದಿದ್ದೀರಿ ಅಂತ ಅನ್ನೋದಾದರೆ ಈ ನಾಮಿನೇಷನ್ಸಲ್ಲಿ ಯಾರ್ಯಾರು ಇದ್ದೀರಿ ಎಲ್ಲರೂ ವಿನ್ನರ್ಸೆ ಅಂತ ಹೇಳ್ತೀನಿ ಮತ್ತೊಮ್ಮೆ ಒಳ್ಳೆಯದಾಗಲಿ ಆ್ಯಂಡ್ ಈ ಒಂದು ಕಾರ್ಯಕ್ರಮ ತುಂಬ ದೊಡ್ಡ ಯಶಸ್ಸಾಗಲಿ ಅಂತ ಅಂತ ನಾನು ಹೇಳ್ತಾ ಈ ಐದು ವರ್ಷದ ಐದನೇ ವರ್ಷದ ಇದು ಡಿಸೆಂಬರ್ ಎರಡನೇ ತಾರೀಕು ಸಡನ್ನಾಗೆ ನಮ್ಮ ಸ್ನೇಹಿತರು ಶ್ಯಾಮು ಮತ್ತು ವಿಜಯ್ ಅವ್ರನ್ನ ಮೀಟ್ ಮಾಡಿದ್ದೆ ನಮ್ಮ ಆಫೀಸ್ಗೆ ಬಂದರು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಸೊ ವೈ ಡೋಂಟ್ ಬಿ ಎ ಪಾರ್ಟ್ ಆಫ್ ಇಟ್ ಅಂತ ಕೇಳಿದ್ರು ನಮ್ಗೆ ಏನು ಅನಿಸಿಲ್ಲ ಏನು ಹೆಂಗೆ ಹೆಂಗೆ ಪಾರ್ಟಿಸಿಪೇಟ್ ಮಾಡೋದು ಹಾಸ್ಪಿಟಲ್ ಇಸ್ ಡಿಫ್ರೆಂಟ್ ಫಿಲ್ಮ್ ಇಂಡಸ್ಟ್ರೀಸ್ ಡಿಫ್ರೆಂಟ್ ಅಂತ ಒಂದು ಅರ್ಧ ಗಂಟೆ ಕುತ್ಕೊಂಡು ಹಂಗೆ ಮಾತಾಡ್ತಾ ಮಾತಾಡ್ತಾಯಿರಂಗೆ ದಿಸ್ ಇಯರ್ ಆ್ಯಕ್ಚುಲಿ ನಮ್ಮಲ್ಲಿ ಇವಾಗ ಹದಿಮೂರು ಹಾಸ್ಪಿಟಲ್ ಇದೆ ವಿ ಸ್ಟಾರ್ಟೆಡ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಆ್ಯಂಡ್ ವಿ ಆರ್ ಫೋರ್ ತೌಸಂಡ್ ಬೆಡ್ಸ್ ಅಕ್ರಾಸ್ ಸೆವೆನ್ ಸಿಟೀಸ್ ಸೊ ದಿಸ್ ಇಸ್ ದ ಟ್ವೆಂಟಿ ಫಿಫ್ತ್ ಇಯರ್ ಏನಾದರೂ ಒಂದು ಮಾಡಬೇಕು ಎಲ್ಲ ಸೊಸೈಟಿಗೆ ಅಂತ ಸೊ ಮಾತಾಡ್ತಾ ಇರೋಂಗೆ ದಿಸ್ ಕಾನ್ಸೆಪ್ಟ್ ಆಫ್ ಒಂದು ದೇಹ ಎಂಟು ಜೀವ ಅಂತ ಒಂದು ಕಾನ್ಸೆಪ್ಟ್ ಬಂತು ಎಲ್ಲ ಅರ್ಧ ಗಂಟೆಯಲ್ಲೇ ಮಾಡಿದ್ದು ಟಿ ವಿರ್ ಸಿಟಿಂಗ್ ಇನ್ ದ ಕಾನ್ಫರೆನ್ಸ್ ರೂಮ್ ಒಂದು ಅರ್ಧ ಗಂಟೆಯಲ್ಲಿ ವಿ ಹ್ಯಾಡ್ ಅ ಬ್ರೈನ್ ಸ್ಟಾಮಿಂಗ್ ಆ್ಯಂಡ್ ವಿ ಕೇಮ್ ಔಟ್ ಆ್ಯಂಡ್ ಮುಂದಿನ ವಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿದ್ವಿ ಇದು ಒಳ್ಳೆ ಕಾರ್ಯಕ್ರಮ ಇಲ್ಲ ವಿ ಶುಡ್ ಡೂ ಇಟ್ ಬಿಕಾಸ್ ದ ಬೆಸ್ಟ್ ಇನ್ಫ್ಲೂಯೆನ್ಸರ್ಸ್ ಆರ್ ದ ಮೂವಿ ಇಂಡಸ್ಟ್ರಿ ಸೊ ಹೌ ಯು ಕೆನ್ ರೀಚ್ ಪೀಪಲ್ ಅಂತ